ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಯಾವ ಸಂದರ್ಭದಲ್ಲಿ ಹೇಗೆ ಹೃದಯಾಘಾತ ಆಗುತ್ತೆ, ಯಾವ ರೀತಿಯಾಗಿ ಅದರಿಂದ ಬಲಿಯಾಗ್ತಾರೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಇದ್ದಕ್ಕಿದ್ದ ಹಾಗೆ ಹೃದಯ ಸ್ತಂಭನಕ್ಕೆ ಬಲಿಯಾಗಿದ್ರು. ಯಾವ ರೀತಿ ಆಯಿತು, ಹೇಗಾಯಿತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಕ್ಲಾರಿಟಿ ಇಲ್ಲ. ಒಟ್ಟಾರೆಯಾಗಿ ಸ್ಪಂದನ ತುಂಬಾ ಚಿಕ್ಕ ವಯಸ್ಸಿಗೆ ಪ್ರಾಣ ಕಳ್ಕೊಂಡ್ರು. ಸ್ಪಂದನ ಪ್ರಾಣ ಹೋದ ನಂತರ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಇನ್ನಷ್ಟು ಆತಂಕ ಶುರುವಾಗಿದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ, ಇದೀಗ ಮತ್ತೋರ್ವ ನಟ ಅದೇ ರೀತಿಯಾಗಿ ಹೃದಯಾಘಾತದಿಂದ ಬಲಿ ಆಗಿದ್ದಾರೆ. ಅದು ಯಾವ ರೀತಿಯಾಗಿ ಅಂದರೆ, ಡಬ್ಬಿಂಗ್ ಮಾಡ್ತಾ ಇದ್ರು ಕಾರ್ಯಕ್ರಮವೊಂದಕ್ಕೆ. ಡಬ್ಬಿಂಗ್ ಮಾಡ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾರೆ. ತಕ್ಷಣ ಅವರನ್ನು ಆಸ್ಪತ್ರೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಅಷ್ಟರೊಳಗಾಗಿ ಅವರ ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿದೆ. ಈ ನಟ ಬೇರಾರು ಅಲ್ಲ, ತಮಿಳಿನಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರುವಂಥ ಜಿ ಮಾರಿಮುತ್ತು. ಈ ಸ್ಟೋರಿಯನ್ನು ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು. ಜನಸಾಮಾನ್ಯರಿಗೆ ಹೃದಯಾಘಾತ ಆದ ಸಂದರ್ಭದಲ್ಲಿ ಹೆಚ್ಚು ಸುದ್ದಿ ಆಗೋದಿಲ್ಲ. ಸೆಲೆಬ್ರಿಟಿಗಳು ಅಂದಾಗ ಸಹಜವಾಗಿ ಜನರಿಗೊಂದು ಕುತೂಹಲ ಇರುತ್ತೆ. ಆ ಕಾರಣಕ್ಕಾಗಿ ಹೇಗಾಯಿತು, ಏನು ಎತ್ತ ಎನ್ನುವಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳೇ, ಈ ನಟನ ಹೆಸರು ನಾನಾಗಲೇ ಹೇಳಿದ ಹಾಗೆ ಜಿ ಮಾರಿಮುತ್ತು ಅಂತ. 57 ರಿಂದ 58 ವಯಸ್ಸಿನ ಆಸುಪಾಸು. ಇತ್ತೀಚೆಗೆ ಜೈಲರ್ ಸಿನಿಮಾ ಮೂಲಕ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ರು. ಜೈಲರ್ ಸಿನಿಮಾ ನೋಡಿದರೆ ನಿಮಗೆ ಅದರಲ್ಲೊಂದು ಪೆರುಮಾಳ್ ಎನ್ನುವಂಥ ಪಾತ್ರ ಬರುತ್ತೆ. ಆ ಪಾತ್ರ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. ಕಾರಣ, ಜಿ ಮಾರಿಮುತ್ತು ಆ ಪಾತ್ರದೊಳಗಡೆ ಪರಕಾಯ ಪ್ರವೇಶವನ್ನು ಮಾಡಿತು. ಅದಕ್ಕೂ ಮುನ್ನ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕೇವಲ ನಟ ಮಾತ್ರ ಅಲ್ಲ, ನಿರ್ದೇಶಕ ಕೂಡ ಹೌದು. ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇನ್ನು ನಟನೆ ಅಂತ ಬಂದರೆ ವಿಕ್ರಮ್ ಸಿನಿಮಾ, ಡಾಕ್ಟರ್ ಆಗಿರ್ಬೋದು, ಸುಲ್ತಾನ್ ಆಗಿರ್ಬೋದು, ಗಾಡ್ ಫಾದರ್ ಆಗಿರ್ಬೋದು, ಈಗ ಜೈಲರ್, ಹಾಗೆ ಮುಂದೆ ಇಂಡಿಯನ್ 2 ಸಿನಿಮಾ ರಿಲೀಸ್ ಆಗೋದಕ್ಕೆ ಬಾಕಿ ಇದೆ. ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ನಟ. ಇನ್ನು ಜಿ ಮಾರಿಮುತ್ತು ಅಂದರೆ ತಮಿಳುನಾಡಿನಲ್ಲಿ ಒಳ್ಳೆ ಹೆಸರಿದೆ, ಜೊತೆಗೆ ಅವ್ರ ಬಗ್ಗೆ ಅಭಿಮಾನ, ಗೌರವ, ಪ್ರೀತಿ ಎಲ್ಲವೂ ಕೂಡ ಇದೆ. ಕಾರಣ, ತುಂಬ ಬಡ ಕುಟುಂಬದಿಂದ ಬಂದಂಥವ್ರು, ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಂಥವ್ರು. ಅದಾದ ಬಳಿಕ ಒಂದು ಹೋಟೆಲ್ನಲ್ಲಿ ವೇಟರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು, ಸಪ್ಲೈಯರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಆನಂತರ ಲಿರಿಕ್ಸ್ ಬರೆಯುವ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಸಹಾಯಕ ನಿರ್ದೇಶಕರಾಗಿ ಮಣಿರತ್ನಂ ಸೇರಿದಂತೆ ಸಾಕಷ್ಟು ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಸ್ವತಂತ್ರ ನಿರ್ದೇಶಕರಾಗಿ ಒಂದಷ್ಟು ಸಿನಿಮಾಗಳ ನಿರ್ದೇಶನ ಮಾಡ್ತಾರೆ, ಜೊತೆಗೆ ಸಿನಿಮಾಗಳ ನಟನೆ ಮಾಡ್ತಾ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಂಥ ನಟ. ಇತ್ತೀಚೆಗೆ ಜೈಲರ್ ಸಿನಿಮಾ ಆದ ಬಳಿಕ ಹಿರಿತೆರೆ ಕಿರುತೆರೆ ಎರಡರಲ್ಲೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ರು. ಬೇಕಾದಷ್ಟು ಅವಕಾಶಗಳು ಕೂಡ ಬರ್ತಾ ಇತ್ತು. ಯಾವುದೇ ರೀತಿಯಲ್ಲೂ ಕೂಡ ಈ ನಟನಿಗೆ ಸಮಸ್ಯೆ ಇರಲಿಲ್ಲ. ಈ ಹೆಲ್ತ್ ಇಶ್ಯೂ ವಿಚಾರಕ್ಕೆ ಬರೋದಾದರೆ, ಅವರ ಆಪ್ತರು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ತಮಿಳು ವಾಹಿನಿಗಳಲ್ಲಂತೂ ಬೆಳಗ್ಗೆಯಿಂದ ನಿರಂತರವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಪ್ರಸಾರ ಆಗ್ತಾ ಇದೆ. ಹೇಳ್ಕೊಳ್ಳುವಂಥ ಹೆಲ್ತ್ ಇಶ್ಯೂಸ್ ಅವರಿಗೇನು ಕೂಡ ಇರಲಿಲ್ವಂತೆ. ಅಥವಾ ಹಾರ್ಟ್ ಪ್ರಾಬ್ಲಮ್ ಅಂಥೇಳಿ ಅವರು ಚಿಕಿತ್ಸೆಯನ್ನು ಪಡೆದಿದ್ದಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರ ಬಳಿ ಹೇಳ್ಕೊಂಡಿದ್ದಾಗಲಿ ಅಂಥದ್ದೇನು ಕೂಡ ಇಲ್ಲ. ಇವತ್ತು ಡಬ್ಬಿಂಗ್ ಮಾಡ್ತಾಯಿದ್ರು ತಮಿಳಿನ ಒಂದು ಕಾರ್ಯಕ್ರಮವೊಂದಕ್ಕೆ, ಸನ್ ಟಿವಿಯಲ್ಲಿ ಎತಿಲ್ ನೀಚಲ್ ಎನ್ನುವಂಥ ಒಂದು ಪ್ರೋಗ್ರಾಮ್ ಬರುತ್ತೆ, ಎತಿಲ್ ನೀಚಲ್ ಅಂತ. ಆ ಪ್ರೋಗ್ರಾಮ್ಗೆ ಡಬ್ಬಿಂಗ್ ಮಾಡ್ತಾಯಿದ್ರು, ಜೊತೆಗೆ ಇನ್ನೊಬ್ಬರು ಸಹಕಲಾವಿದರು ಕೂಡ ಇದ್ದರು. ಇಬ್ಬರು ಡಬ್ಬಿಂಗ್ ಮಾಡ್ತಿರುವ ಸಂದರ್ಭದಲ್ಲಿ ಇವರು ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾರೆ. ಪಕ್ಕದಲ್ಲಿದ್ದವರು ಅಂತ ಅಂದ್ಕೊಳ್ತಾರಂತೆ, ಲೋ ಬಿ ಪಿ ಆಗೇನಾದರೂ ತಲೆ ಸುತ್ತು ಬಿದ್ದಿರಬಹುದು ಅಥವಾ ಇನ್ನೇನೋ ಆಗಿ ತಲೆ ಸುತ್ತು ಬಿದ್ದಿರಬಹುದು ಅಂಥೇಳಿ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಅಷ್ಟರೊಳಗಾಗಿ ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿದೆ. ಆನಂತರ ಆಸ್ಪತ್ರೆ ಕರ್ಕೊಂಡು ಹೋದ್ಮೇಲೆ ಗೊತ್ತಾದಂಥ ವಿಚಾರ ಅಂದರೆ ಹೃದಯ ಸ್ತಂಭನ ಅಂತ. ಇದ್ದಕ್ಕಿದ್ದ ಹಾಗೆ ಹೃದಯ ನಿಂತು ಹೋಗ್ಬಿಟ್ಟಿದೆ. ಅವರಿಗೆ ಟ್ರೀಟ್ಮೆಂಟ್ಗಾಗಲಿ, ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕಾಗಲಿ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟೇ ಇಲ್ಲ. ಅವರ ಪ್ರಾಣ ಹೊರಟೋಗ್ಬಿಟ್ಟಿದೆ. 57-58 ಅಂದರೆ ಭಾರೀ ದೊಡ್ಡ ವಯಸ್ಸು ಅಂತೇನಲ್ಲ. ಇತ್ತೀಚೆಗಂತೂ 30, 35, 20, 15 ವಯಸ್ಸಿಗೆ ಹೃದಯಾಘಾತ ಆಗೋ ಕಾರಣಕ್ಕಾಗಿ 57 ವಯಸ್ಸಿಗೆ ಹೃದಯಾಘಾತ ಅಂದಾಗ ಯಾರಿಗೂ ಆಶ್ಚರ್ಯ ಆಗೋದಿಲ್ಲ. ಆದರೆ ಇಲ್ಲಿ ಆಶ್ಚರ್ಯ ಆಗುವಂಥ ವಿಚಾರ ಅಂದರೆ, ಹಿಂದಿನ ದಿನ ಬಹಳ ಚೆನ್ನಾಗಿದ್ದರು, ಕೆಲಸ ಮಾಡೋಕ್ಕೂ ಮುನ್ನವೂ ಕೂಡ ಬಹಳ ಹೆಲ್ದಿಯಾಗಿದ್ದಂಥವ್ರು, ಎಲ್ಲರ ಜೊತೆಗೂ ಓಡಾಡಿಕೊಂಡು ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಇದ್ದಂಥವ್ರು. ಡಬ್ಬಿಂಗ್ ಮಾಡೋ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರಿಗೆ ಹೃದಯ ನಿಂತು ಹೋಗ್ಬಿಟ್ಟಿದೆ ಅಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ತಮಿಳು ಇಂಡಸ್ಟ್ರಿಯು ಕೂಡ ಅದೇ ರೀತಿಯಾಗಿ ಶಾಕ್ ಅಲ್ಲಿದೆ. ಜೊತೆಗೆ ಇಂತಹ ಸುದ್ದಿಯನ್ನು ಪದೇ ಪದೇ ಕೇಳ್ತಾ ಜನರು ಕೂಡ ಸಹಜವಾಗಿ ಆತಂಕಕ್ಕೊಳಗಾಗ್ತಾರೆ. ಯಾವ ಕ್ಷಣದಲ್ಲಿ ಮನುಷ್ಯನಿಗೆ ಏನು ಬೇಕಾದರೂ ಆಗಿಬಿಡಬಹುದಲ್ಲ ಅಂಥೇಳಿ ಇವರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಆರಾಮಾಗಿದ್ದರೂ ಇದ್ದಕ್ಕಿದ್ದ ಹಾಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಹೃದಯ ನಿಂತು ಹೋಗ್ಬಿಟ್ಟಿದೆ. ಟ್ರೀಟ್ಮೆಂಟ್ಗಾಗಲಿ, ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕಾಗಲಿ ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ನೋಡಿ, ಮನುಷ್ಯನ ಲೈಫ್ ಹೇಗೆ ಅಂತ, ಭಾಳ ಕಷ್ಟಪಟ್ಟು ಸಪ್ಲೈಯರ್ ಆಗಿ ಕೆಲಸವನ್ನು ಮಾಡಿದಂಥವ್ರು, ಭಾಳ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ನೆಲೆ ನಿಂತವರು, ಗಾಡ್ ಫಾದರ್ ಇಲ್ಲ, ಹಿಂದೆ ಮುಂದೆ ಯಾರೂ ಕೂಡ ಇರಲಿಲ್ಲ, ತಮ್ಮದೇ ಆದಂಥ ಒಂದು ಹೆಸರನ್ನು ಮಾಡಿ ತಕ್ಕಮಟ್ಟಿ ನಿಂತ್ಕೊಂಡಿದ್ರು, ಒಳ್ಳೆ ಸಂಸಾರ, ಬೇಕಾದಷ್ಟು ಹಣ ಎಲ್ಲವನ್ನೂ ಕೂಡ ಮಾಡಿದರು. ಇನ್ನೇನು ಜೀವನ ಎಂಜಾಯ್ ಮಾಡಬೇಕು, ಆರಾಮಾಗಿ ಮನೇಲಿ ಇರಬೇಕು ಅನ್ನೋ ಸಂದರ್ಭದಲ್ಲಿ ಭಗವಂತ ಅವರಿಗೆ ಇರೋದಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ.
ಅವ್ರನ್ನ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ. ಒಟ್ಟಾರೆಯಾಗಿ ಹೃದಯಘಾತ, ಹೃದಯ ಸ್ತಂಭನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಲೇಬೇಕು. ಏನಾದರೂ ಹಾರ್ಟ್ ಸಮಸ್ಯೆ ಏನಾದರೂ ಇತ್ತು ಅಂದರೆ, ಅಂದರೆ ಹೃದಯ ಸಂಬಂಧಿ ಏನೋ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲೇಬೇಕು ಬಿಡಿ. ಆ ಸಮಸ್ಯೆ ಇಲ್ಲದೇ ಇದ್ದ ಸಂದರ್ಭದಲ್ಲೂ ಕೂಡ ನಿಮಗೆ ಎದೆ ನೋವು ಬರ್ತಾ ಇದೆ ಅಥವಾ ಸಿಂಪ್ಟಮ್ಸ್ ಏನಾದರೂ ಇದೆ ಅಂತಾದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಚಿಕಿತ್ಸೆ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಇಲ್ಲಾಂತಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಈ ಜಿ ಮಾರಿಮುತ್ತು ಅವ್ರ ವಿಚಾರಕ್ಕೆ ಬರೋದಾದರೆ, ಇದೇ ಕಾರ್ಯಕ್ರಮಕ್ಕೆ ಡಬ್ಬಿಂಗ್ ಮಾಡ್ತಾ ಇದ್ರಲ್ಲ, ಏತಿಲ್ ನೀಚಲ್ ಎನ್ನುವಂಥ ಕಾರ್ಯಕ್ರಮಕ್ಕೆ ಡಬ್ಬಿಂಗ್ ಮಾಡ್ತಾ ಇದ್ರಲ್ಲ, ಆಗಲೇ ಅವರು ಹೃದಯಘಾತ ಆಯಿತು. ಅದೇ ಕಾರ್ಯಕ್ರಮದಲ್ಲಿ ಒಂದು ಸೀನ್ ಇರುತ್ತೆ, ಅವರು ಈ ಹೃದಯಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಿರ್ತಾರೆ ಅಥವಾ ಎದೆನೋವಿಗೆ ಸಂಬಂಧಪಟ್ಟಾಗ ಮಾತಾಡ್ತಿರ್ತಾರೆ. ನನಗೊಂದು ರೀತಿಯಲ್ಲಿ ಎದೆನೋವು ಬರ್ತಾ ಇದೆ ಹಾಗೆ ಹೀಗೆ ಅಂಥೇಳಿ ಆ ಸಿನಿಮಾ ಅಂದರೆ ಆ ಕಾರ್ಯಕ್ರಮ ದೃಶ್ಯದಲ್ಲಿ ಹೇಗೆ ಮಾತಾಡಿದ್ರು ಅದೇ ರೀತಿಯಾಗಿ ಇವರ ಜೀವನದಲ್ಲೂ ಕೂಡ ಆಗೋಗ್ಬಿಡ್ತು. ಸದ್ಯ ಆ ದೃಶ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಇಡೀ ತಮಿಳು ಸಿನಿಮಾ ಇಂಡಸ್ಟ್ರಿ ಇದೀಗ ಶಾಕ್ಗೆ ಒಳಗಾಗಿದೆ. ಬಂಧುಗಳೇ, ಏನಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋವನ್ನು ಕೂಡ ಒಮ್ಮೆ ನೋಡಿ. ಧನ್ಯವಾದ. ವಿಡಿಯೋ ನೋಡಬೇಕಾಗಿ ವಳಿ ವಂದು ಅಳುತ್ತದೆ ಅಪ್ಪಪ್ಪ ವರದು, ಅದು ಉಡಂಬಳ ವರ್ರ ವಳಿಯಾ ಮನಸ್ಸಲ ವರ್ರ ವಳಿಯಾನ್ನು ಎನಿಕ್ ತಿಳಿಯಲ್ಲ. ಒರೇ ಇದಾ ಇರುಕ್ಕೆ, ಅಪ್ಪಪ್ಪ ವಳಿ ವರದು ವಂದು ಏದೋ ಎನಿಕ್ ಎಚ್ಚರಿಕೆ ಪಣ್ಣುದುನ್ನು ತೋಣುದು.